ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜುಲೈ ಇಪ್ಪತ್ತಾರನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕೆಲವು ಪ್ರಿಯ ಕ್ರೈಸ್ತರು ಸಮಾಜಶಾಸ್ತ್ರ ಪ್ರಕೃತಿಯ ಸುಂದರ ಪ್ರಪಂಚದ ವಿಷಯಗಳ ಬಗ್ಗೆ ಬೋಧಿಸುವ ತಪ್ಪನ್ನು ಮಾಡುತ್ತಾರೆ ಇತರರು ನಿರಂತರವಾಗಿ ದೋಷಗಳು ಮತ್ತು ದೋಷವಾದಿಗಳ ಜೊತೆ ಬೆರೆಯುತ್ತಾರೆ ಅಂತಹ ವಿಷಯಗಳು ಆ ಸಂದೇಶಕ್ಕೆ ಸಂಬಂಧಿಸಿದಂತೆ ಆ ಸ್ಥಳದಲ್ಲಿ ಅವರ ಸಮಯ ಕಳೆದು ಹೋಗಬಹುದು ಆದರೆ ಕರ್ತನನ್ನು ಸೇವಿಸುವವರೆಲ್ಲರೂ ಕ್ರಿಸ್ತನ ಸುವಾರ್ತೆಯನ್ನು ಮಾತ್ರ ಬೋಧಿಸಲು ನಾವು ಯೋಜಿಸಲ್ಪಟ್ಟಿದ್ದೇವೆ ಎಂಬುದನ್ನು ನೆನಪಿನಲ್ಲಿಡಬೇಕು ಕ್ರಿಸ್ತನು ಮತ್ತು ಆತನ ಸಂದೇಶವು ನಮ್ಮ ಮನಸ್ಸಿನಲ್ಲಿ ಬಂದು ಬೆಳಕನ್ನು ರೂಪಿಸುತ್ತದೆ ಈ ಬೆಳಕನ್ನು ನಾವು ಇತರರ ಆಶೀರ್ವಾದಕ್ಕಾಗಿ ಪ್ರಕಾಶಿಸುವಂತೆ ಮಾಡಬೇಕು ಕತ್ತಲೆ ಬೆಳಕನ್ನು ದ್ವೇಷಿಸುತ್ತದೆ ಮತ್ತು ಬೆಳಕಿನ ವಿರುದ್ಧ ಹೋರಾಡುತ್ತದೆ ಆದರೆ ಬೆಳಕು ಪ್ರಕಾಶಿಸುತ್ತಲೇ ಇರಬೇಕು ನಮ್ಮ ಕರ್ತನು ಹೀಗೆ ಹೇಳುತ್ತಾನೆ ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುವಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಈ ಬೆಳಕು ನಮ್ಮ ತುಟಿಗಳಲ್ಲಿ ಹೇಳುವ ಸಂದೇಶ ಮಾತ್ರವಲ್ಲ ಆದರೆ ನಮ್ಮ ದೈನಂದಿನ ಜೀವದಿಂದ ಹೊರಹೊಮ್ಮುವ ಪ್ರಭಾವವೂ ಆಗಿದೆ ಕರ್ತನ ಚಿತ್ತವು ಏನೆಂದರೆ ಯಾರೆಲ್ಲ ಶುದ್ಧ ಹೃದಯವುಳ್ಳವರಾಗಿದ್ದಾರೋ ಅವರು ಮಾತ್ರ ಆತನ ಸಂದೇಶವನ್ನು ಹೊರುವವ ಹೊರುವರು ಎಂಬುದು ನಮಗೆ ಹೆಚ್ಚು ಹೆಚ್ಚಾಗಿ ಮನವರಿಕೆಯಾಗಬೇಕು ಕರ್ತನ ಮನೆಯ ಸಂದೇಶವನ್ನು ಹೊರುವವರೇ ನೀವು ಶುದ್ಧರಾಗಿರ್ರಿ